1975ರಲ್ಲಿ ಲಂಡನ್ನ ಹ್ಯಾಮರ್ ಸ್ಮಿತ್ ಆಸ್ಪತ್ರೆಗೆ ಒಂದು ಮಗು ದಾಖಲೆ ಆಗುತ್ತೆ. ಆ ಮಗು ಕೆಲವು ಗುಣಲಕ್ಷಣಗಳಿಂದ ಬಳಲ್ತಾ ಇರ್ತದೆ, ಆದರೆ ಅದು ಯಾವ ರೋಗ ಅಂತ ಪತ್ತೆ ಹಚ್ಚಿ ಹೇಳೋದಕ್ಕೆ ಯಾವ ವೈದ್ಯರಿಗೂ ಆಗಿರೋದಿಲ್ಲ. ದಿನೇ ದಿನೇ ಆ ಮಗುವಿನ ಪರಿಸ್ಥಿತಿ ಹಾಳಾಗ್ತಾ ಹೋಗುತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆ ಮಗು ಪ್ರಾಣ ಬಿಡುತ್ತೆ ಅಂತ ಹೇಳೋ ಸಂದರ್ಭದಲ್ಲಿ ಆ ಆಸ್ಪತ್ರೆಯಲ್ಲಿದ್ದ ಒಬ್ಬ ನರ್ಸ್ ವೈದ್ಯರ ಬಳಿ ಹೋಗಿ ಹೇಳ್ತಾರೆ, ಪ್ರಾಯಶಃ ಈ ಮಗುವಿಗೆ ಥೇಲಿಯಂ ವಿಷದ ಕಾರಣದಿಂದ ಈ ಎಲ್ಲ ತೊಂದರೆಗಳು ಆಗ್ತಾ ಇವೆ ಅಂತ. ವೈದ್ಯರು ಹೇಳ್ತಾರೆ, ನೀನ್ ಯಾವ ಕಾಲೇಜ್ನಿಂದ ಡಿಗ್ರಿ ಪಡೆದಿದೀಯಾ? ಇಷ್ಟು ಜನ ವೈದ್ಯರಿಗೆ ಗೊತ್ತಾಗದೆ ಇರೋ ವಿಷಯ ನಿನಗೆ ಹೇಗೆ ಗೊತ್ತಾಯ್ತು? ಆಕೆ ಏನು ಉತ್ತರಿಸೋದಿಲ್ಲ, ಹೊರಟೋಗ್ತಾಳೆ. ಪ್ರಾಯಶಃ ಆಕೆ ಮಾತು ಸರಿ ಅನ್ನಿಸ್ತೋ ಏನೋ, ವೈದ್ಯರು ಒಂದು ಸಾರಿ ಅದಕ್ಕೆ ಸಂಬಂಧಪಟ್ಟ ಪರೀಕ್ಷೆಗಳನ್ನ ಮಾಡಿದಾಗ ಅದು ಖಾತ್ರಿ ಆಗ್ತದೆ ಆ ಮಗು ಥೇಲಿಯಂ ವಿಷದ ಕಾರಣದಿಂದ ಬಳಲ್ತಾ ಇರ್ತದೆ ಅಂತ. ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನ ನೀಡ್ತಾರೆ, ಮಗು ಗುಣಮುಖವಾಗ್ತದೆ. ಮಗುವಿನ ತಂದೆ ತಾಯಿ ಬಂದು ವೈದ್ಯರಿಗೆ ಧನ್ಯವಾದ ತಿಳಿಸುವಾಗ ವೈದ್ಯರು ಹೇಳ್ತಾರೆ, ನಮ್ಗಲ್ಲ ಈ ನರ್ಸಿಗೆ ನೀವು ಧನ್ಯವಾದ ಹೇಳಬೇಕು. ಇದೆಲ್ಲ ಆದ ಮೇಲೆ ವೈದ್ಯರೆಲ್ಲರೂ ಹೋಗಿ ಆ ನರ್ಸ್ಗೆ ಕೇಳ್ತಾರೆ, ಅಲ್ಲ ನೀನಷ್ಟು ಖಚಿತವಾಗಿ ಅದ್ ಹೇಗೆ ಹೇಳ್ದೆ ಆ ಮಗುವಿಗೆ ಏನು ತೊಂದರೆ ಇತ್ತು ಅಂತ. ಆಕೆ ಹೇಳ್ತಾಳೆ, ನನ್ಗದೇನು ಗೊತ್ತಿಲ್ಲ ಸರ್, ನಾನು ಇತ್ತೀಚೆಗೆ ಅಗಾಥಾ ಕ್ರಿಸ್ಟಿಯವರ ದ ಪೇಲ್ ಹಾರ್ಸ್ ಅನ್ನೋ ಒಂದು ಪತ್ತೆದಾರಿ ಕಾದಂಬರಿಯನ್ನ ಓದ್ತಾ ಇದ್ದೆ. ಈ ಮಗುವಿಗಿದ್ದ ಎಲ್ಲ ಲಕ್ಷಣಗಳು ಆ ಕಾದಂಬರಿಯ ಒಂದು ಪಾತ್ರಕ್ಕಿತ್ತು. ಪ್ರಾಯಶಃ ಆ ಮಗುವಿಗೆ ಇದೇ ತೊಂದರೆ ಇರಬಹುದೇನೋ ಅಂತ ಹೇಳಿದೆ ಅಷ್ಟೇ. ತುಂಬಾ ಜನ ಕೇಳ್ತಾರೆ, ಅಲ್ಲ ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀನಿ, ನಾನು ಯಾಕೆ ಕಾದಂಬರಿಯನ್ನ ಓದ್ಬೇಕು? ನಾನು ಮೆಡಿಕಲ್ ಓದ್ತಾ ಇದ್ದೀನಿ, ನಾನು ಯಾಕೆ ಕವಿತೆಗಳನ್ನ ಓದ್ಬೇಕು? ನಾನು ಬಿ ಎ ಮಾಡ್ತಾ ಇದ್ದೀನಿ, ನಾನು ಯಾಕೆ ಫಿಸಿಕ್ಸ್ ಪುಸ್ತಕವೊಂದನ್ನು ಓದ್ಬೇಕು? ಸ್ನೇಹಿತರೆ, ಓದು ಮತ್ತು ಕಲಿಕೆಯನ್ನ ಒಂದು ಆಸ್ತಿ ಅಂತ ಪರಿಗಣಿಸಲಾಗ್ತದೆ. ಈ ಆಸ್ತಿಯ ವಿಶೇಷತೆ ಇದೆ, ಈ ಆಸ್ತಿಯನ್ನ ಯಾರು ಕದಿಯೋಕಾಗಲ್ಲ, ಮತ್ತೆ ಈ ಆಸ್ತಿ ಎಂದು ವ್ಯರ್ಥ ಆಗಲ್ಲ.